ಹೋಗ್ತೀವಿ ದಸರಾ ಉನ್ನತ ಮಟ್ಟದ ಸಭೆಗೆ ನಾನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಶಾಸಕನಾಗಿ ಭಾಗವಹಿಸ್ತಾ ಇದ್ದೀನಿ ಜಿಲ್ಲೆ ಶಾಸಕರುಗಳು ಬರ್ತಾರೆ ನಗರ ಶಾಸಕರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಮುಖ್ಯಮಂತ್ರಿಗಳು ಸಂಬಂಧ ಸಚಿವರು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಏನೋ ಮಳೆ ಇರಲಿಲ್ಲ ಸ್ವಲ್ಪ ಮಳೆನೂ ಬಂದಿದೆ ಸ್ವಲ್ಪ ಕೆಆರ್ಎಸ್ ಗೆ ನೀರು ಬಂದಿದೆ ದಸರಾವನ್ನ ಭಕ್ತಿಯಿಂದ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತಕಂತ ಸಲಹೆಗಳನ್ನು ಕೊಡ್ತೀವಿ ಕಾಂಗ್ರೆಸ್ ಸರ್ಕಾರದಲ್ಲಿ ಜೆಡಿಎಸ್ ಶಾಸಕರಿಗೆ ಮನ್ನಣೆ ನೀಡ್ತಾ ಇಲ್ಲ ಅಂತ ನಿಮ್ಮ ಬರಿ ಜೆಡಿಎಸ್ ಶಾಸಕರು ಅಂತಲ್ಲ ಕಾಂಗ್ರೆಸ್ ಶಾಸಕರೇ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿ ಈಗಾಗಲೇ ಶಾಸಕಾಂಗ ಸಭೆಯಲ್ಲಿ 30 ಜನ ಶಾಸಕರು ಪತ್ರ ಕೊಟ್ಟಿದ್ದಾರೆ ನಾವು ಅಭಿವೃದ್ಧಿ ಕೆಲಸ ಮಾಡತಕ್ಕಂತ ಅಧಿಕಾರಿಗಳು ಹಾಕೊಡ್ತಾ ಇಲ್ಲ ಮನ್ಸೋ ಇಚ್ಛೆ ಅಧಿಕಾರಿಗಳನ್ನ ಹಾಕ್ತಾ ಇದ್ದೀರಿ ಅಭಿವೃದ್ಧಿ ಕೆಲಸ ಹಣ ಬಿಡುಗಡೆ ಮಾಡಿಲ್ಲ ನಾವು ಗೆದ್ದು ಬಿಟ್ಟಿದ್ದೀವಿ ಆ ಜನಗಳಿಗೆ ಹೆಂಗ್ ಮುಖ ತೋರಿಸೋದು ಕ್ಷೇತ್ರಕ್ಕೆ ಹೋದ್ರೆ ಎಂಎಲ್ಎ ಮಾಡೋದು ಇಲ್ಲಿ ನೋಡಿ ಬನ್ನಿ ಬಚ್ಚಲು ನೋಡಿ ನೀರು ನೋಡಿ ಕುಡಿಯೋ ನೀರಿಲ್ಲ ಪಾರ್ಕ್ ಇಲ್ಲ ರಸ್ತೆ ಇಲ್ಲ ಅಂತ ಹಿಡಿದು ಎಳೆದಾಡ್ತಾವ್ರೆ ಬರೀ ಜೆಡಿಎಸ್ ಅಲ್ಲ ಎಲ್ಲ ಶಾಸಕರುಗಳ ಸಮಸ್ಯೆನೂ ಇದೇ ಇದೆ ಅದು ನಂದು ಜಾಸ್ತಿ ಇದೆ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅವರು ಸರ್ಕಾರ 1 ಲಕ್ಷ ಕೋಟಿ ಮನಸು ಮಾಡಿದ್ರೆ ಯಾವುದ್ರಲ್ಲಿ ಬೇಕಾದರೂ ವಸೂಲಿ ಮಾಡಬಹುದು ಇಂಡಸ್ಟ್ರಿಗಳು ಇದ್ದಾವೆ ಇಂಡಸ್ಟ್ರೀಸ್ ಅವರು ಜಮೀನು ಕೊಡ್ತಾರೆ ಬೇರೆ ಬೇರೆ ಮೂಲಗಳಿದ್ದಾವೆ ಜಿಎಸ್ಟಿ ಇಷ್ಟೊಂದು ಕಟ್ತಾ ಇದ್ದೀವಿ ಆ ಕಾಂಟ್ರಾಕ್ಟರ್ 18% ಕಟ್ಟಬೇಕು ಕೆಲಸಕ್ಕೆ 18% ಇಡ್ತಾರೆ ಯಾವುದೇ ಕೆಲಸ ಅಲ್ಲಿ ಸರ್ಕಾರದ ಅನುದಾನದಲ್ಲೇ 18% ಕಟ್ಟು ಜಿಎಸ್ಟಿ ಬಂದಿದೆ ಟ್ಯಾಕ್ಸ್ ಬಂದಿದೆ ಸಮಸ್ಯೆಗಳ ಅವ್ರಿಗೆ ಅನುಭವ ಇದೆ ಹಣಕಾಸು ಸಚಿವರಾಗಿ 14 ಬಜೆಟ್ ಮಂಡಿಸಿದ್ದಾರೆ ಈಗ ಅದರಿಂದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ ನಾವು ಇನ್ನೂ ಸ್ವಲ್ಪ ದಿವಸ ಕಾಯೋಣ ಅದನ್ನೇ ಟೆಕ್ನಿಕಲ್ ಪ್ರಾಬ್ಲಮ್ಮು ಫಾರಂ ನಂಬರ್ 3 ಕೊಡಬೇಕು ಅಂತೇಳಿ ನಾನೇ ಹೋರಾಟ ಮಾಡಿ ವಿಧಾನಸಭೆಯಲ್ಲಿ ಆ ಇಲಾಖೆಯಲ್ಲಿ ಸೆಕ್ರೆಟರಿ ಹತ್ರ ಮಾತಾಡಿ ಮಾಡಿಕೊಟ್ಟಿದ್ದಾರೆ ಮತ್ತೊಂದು ಇನ್ನೊಂದೇನೋ ಸರ್ಕ್ಯುಲರ್ ಬಂದಿದೆ ಅದೇನೋ ಮೂಡ ಕನ್ವರ್ಷನ್ ಆಗಿಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾವ್ರೆ ಅದನ್ನು ತಿರುಗಿ ನಾಳೆ ಇವತ್ತು ನಾಳೆ ಅಲ್ಲೇ ಇದ್ದು ಇವತ್ತು ದಸರಾ ಮೀಟಿಂಗು ಇದೆ ಅವ್ರ ಜೊತೆಯೆಲ್ಲ ಮಾತಾಡಿ ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಸರ್ಕಾರ 136 ಜನ ಇದ್ದಾರೆ ಯಾವ ತೊಂದರೆಯೂ ಇಲ್ಲ ಯಾವ ಅತಂತ್ರನೂ ಇಲ್ಲ ಅವ್ರು ಮನಸ್ಸು ಮಾಡಿ ಅಭಿವೃದ್ಧಿ ಮಾಡಬೇಕು ರಾಜ್ಯ ಜನ ಬಯಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ಸರ್ಕಾರ ಬೆಳೆಸಲಿಕ್ಕೆ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಯಾರ ಸರ್ಕಾರನೂ ಹಿಂದಿಂದಲೂ ಕೆಡಗಿಲ್ಲ ದೇವೇಗೌಡರು ಕುಮಾರಸ್ವಾಮಿ ಯಾವ ಸರ್ಕಾರನೂ ಕೆಡಗಕ್ಕೆ ಹೋಗಲ್ಲ ಇರೋ ಸರ್ಕಾರಗಳಿಗೆ ಒಬ್ಬರು ಹೋರಾಟ ಮಾಡ್ತಾರೆ ಇನ್ನೊಬ್ಬರು ಮಾರ್ಗದರ್ಶನ ಮಾಡ್ತಾರೆ ದೇವೇಗೌಡರು ಮಾರ್ಗದರ್ಶನ ಮಾಡ್ತಾರೆ ಕುಮಾರಸ್ವಾಮಿ ಅವರು ಹಿಡಿದು ಮಾಡ್ತಕ್ಕಂಥ ತಪ್ಪುಗಳನ್ನ ಎತ್ತಿಡಿದು ಹೋರಾಟ ಮಾಡಿ ಇವ್ರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ತಪ್ಪಾಗಿ ಭಾವಿಸ್ಬಾರ್ದು